ತುಂಬ ಖುಷಿ ಆಯ್ತು ಮೊದಲನೇದಾಗಿ ಅನಿರುದ್ಧ ಅವರಿಗೆ ಅಭಿನಂದನೆಗಳು ಯಾಕೆಂದ್ರೆ ಭಾರತೀಯಮ್ಮನ ಬಗ್ಗೆ ಕೇಳಿದ್ವಿ ಆದರೆ ಸ್ಕ್ರೀನ್ ಮೇಲೆ ನೋಡೋದು ತುಂಬಾ ಖುಷಿ ಕೊಟ್ಟಿದೆ ಆ್ಯಂಡ್ ಡೆಫಿನೆಟ್ ಆಗಿ ನಮ್ಮ ಸೀನಿಯರ್ಸ್ ಈ ಥರ ಒಂದು ಹಿಸ್ಟ್ರಿ ಅವ್ರು ಮಾಡಿರೋಂಥ ಅಚೀವ್ಮೆಂಟ್ಸ್ ಈ ಥರ ಒಂದು ರೆಕಾರ್ಡ್ ಆಗಿರಬೇಕು ಭಾರತೀಯಮ್ಮವರು ಅವ್ರ ಹೆಸರು ತಕ್ಕಂಗೆ ನಮ್ಮ ಭಾರತೀಯ ಚಿತ್ರರಂಗಕ್ಕೆ ಒಂದು ಅತ್ಯಮೂಲ್ಯವಾದ ವಜ್ರ ಅಂತಲೇ ಹೇಳಬೇಕು ಅವ್ರ ಬಗ್ಗೆ ಕೇಳಿದ್ದೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಅವ್ರಿಗೆ ನಾನು ಸಂಬಂಧಿ ಆಗಬೇಕು ಹಾಗಾಗಿ ಅವ್ರ ಬಗ್ಗೆ ಅವರು ಜೀವನದಲ್ಲಿ ಅವರ ಕೆರಿಯರ್ ಇರ್ಬೋದು ಪರ್ಸ್ನಲ್ ಲೈಫ್ ಹೇಗೆ ನಡೆಸ್ತಾರೆ ಅನ್ನೋದೆಲ್ಲ ಅವಾಗೆಲ್ಲ ಕಿವಿ ಮೇಲೆ ಬೀಳೋದು ಮಾತು ಅಂದರೆ ಮಾತಾಡ್ಕೊಳ್ಳುವ ಕೇಳ್ತಾ ಇದ್ದೆ ಇನ್ ಅ ವೇ ಐ ಕ್ಯಾನ್ ಸೇ ದಟ್ ಶಿ ಹಸ್ ಬೀನ್ ಅನ್ ಇನ್ಸ್ಪಿರೇಷನ್ ಅಂದರೆ ಒಬ್ಬ ಕಲಾವಿದೆ ಹೇಗೆ ತನ್ನ ಪರ್ಸ್ನಲ್ ಜೀವನ ಪ್ರೊಫೆಷನಲ್ ಜೀವನನ ಹೇಗೆ ಸಂಭಾಳಿಸ್ಕೊಂಡು ಹೋಗಬೇಕು ಅಂತ ಇದನ್ನು ನೋಡಿ ತುಂಬಾ ಖುಷಿಯಾಯಿತು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಫಸ್ಟ್ ಭಾರತೀಯಮ್ಮ ಅಂದರೆ ನೆನಪಾಗೋದು ನಾನು ದೊರೆ ಭಗವಾನ್ ಅವರ ನಿರ್ದೇಶನದಲ್ಲಿ ಫಸ್ಟ್ ಸಿನಿಮಾ ಮಾಡುವಾಗ ಅವರು ಯಾವಾಗಲೂ ಹೇಳೋರು ಭಾರತೀಯಮ್ಮ ತುಂಬ ಉದ್ದ ಇದ್ದಾರಲ್ಲ ನೀನು ಉದ್ದ ಇದೆಯಾ ಅವ್ರ ಸಿನಿಮಾಗಳು ನೋಡು ಅವ್ರು ಹೇಗೆ ಹೌ ಶಿ ಕ್ಯಾರೀಸ್ ಅ ಸೆಲ್ಫ್ ಒಬ್ಬ ಆರ್ಟಿಸ್ಟ್ ಹೇಗೆ ಗ್ರೇಸ್ಫುಲ್ ಆಗಿರಬೇಕು ಎಸ್ಪೆಷಲಿ ಒಂದು ಲೇಡಿ ಅಂತ ನಾನು ಫಸ್ಟ್ ಅವ್ರ ಸಿನಿಮಾ ನೋಡಿದ್ದು ಅಂತಂದರೆ ಬಂಗಾರ ಮನುಷ್ಯ ಆ ಸಿನಿಮಾ ಅದರಲ್ಲಿ ಅವರ ಲಕ್ಷ್ಮಿ ಪಾತ್ರ ಇರ್ಬೋದು ಸೆಕೆಂಡ್ ನೋಡಿದ್ದು ಕೃಷ್ಣದೇವರಾಯ ಅದರಲ್ಲಿ ಚಿನ್ನಾದೇವಿ ಪಾತ್ರ ನನಗೆ ಇವತ್ತು ಕಣ್ಣು ಕಟ್ತಾಗಿದೆ ಐ ಕ್ಯಾನ್ ಸೇ ಐ ಆಮ್ ಬ್ಲೆಸ್ ಟು ಹ್ಯಾವ್ ಅನ್ ಎಕ್ಸಾಂಪಲ್ ರೋಲ್ ಮಾಡೆಲ್ ಲೈಕ್ ಹರ್ ಜೊತೆಗೆ ಅವ್ರನ್ನ ಇಷ್ಟು ಹತ್ತಿರದಿಂದ ನೋಡಿ ಅವರಿಂದ ಕಲ್ತಿರೋದು ತುಂಬಾ ಒಂದು ಸಂತೋಷ ತಂದಿದೆ ಇದರ ನಮಗೆ ಹಿರಿಯರು ಬೇಕು ಈ ಒಂದು ನಾವು ಏನು ನೋಡ್ತಾ ಇದ್ದೀವಿ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಅವರ ಮಾರ್ಗದರ್ಶನ ಬೇಕು ಏಕೆಂದರೆ ಮುಂದೆ ನಮ್ಮ ಇಂಡಸ್ಟ್ರಿನಲ್ಲಿ ನೆಕ್ಸ್ಟ್ ಜನ್ರೇಷನ್ ವಿ ವರ್ ಲಕ್ಕಿ ಇವ್ರುಗಳೆಲ್ಲ ನಮಗೆ ರೋಲ್ ಮಾಡೆಲ್ಸ್ ಆಗಿ ಸಿಕ್ಕಿದ್ದು ನೆಕ್ಸ್ಟ್ ಜನ್ರೇಷನ್ನು ನಮ್ಮ ಹಿರಿಯರನ್ನೆಲ್ಲ ನೋಡಿ ಕಲ್ತ್ಕೋಬೇಕು ಆವಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಉಜ್ವಲವಾಗಿ ಬೆಳೆಯುತ್ತೆ ಖಂಡಿತವಾಗ್ಲೂ ಏಕೆಂದರೆ ಅವರ ಒಂದು ಆಶೀರ್ವಾದನೂ ನಮ್ಗೆ ಹಾಗೇ ಬೇಕು ಐ ಆಮ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ತುಂಬ ಥ್ಯಾಂಕ್ಸ್ ಅನಿರುದ್ಧ ಅವ್ರಿಗೆ ಕೀರ್ತಿ ಅವ್ರಿಗೆ ಇಂಥ ಒಂದು ಒಳ್ಳೆಯ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ವಿಚ್ ವಾಸ್ ಮಚ್ ನೀಡೆಡ್ ಅವರ ಒಂದು 50 ವರ್ಷದ ಶ್ರಮ ಏನಿದೆ ಅದನ್ನು ಇವತ್ತು ತೆರೆ ಮೇಲೆ ತಂದಿದ್ದಾರೆ ತುಂಬಾ ಖುಷಿಯಾಯಿತು ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ಸ್ ಭಾರತಿ ಅಮ್ಮನವರ 50 ವರ್ಷದ ಸಿನಿಮಾ ಜರ್ನಿಯನ್ನು ಕೇವಲ 2 ಗಂಟೆಗೆ ತಂದು ನಿಲ್ಲಿಸೋದು ತುಂಬ ಕಷ್ಟವಾದ ಕೆಲಸ ಅದನ್ನು ಅನಿರುದ್ಧ ಅವರು ಅತ್ಯಂತ ಅದ್ಭುತವಾಗಿ ಮಾಡಿದ್ದಾರೆ ಭಾರತಿ ಅಮ್ಮವರ ಜೀವನನ ಬಹುಶಃ ನಾವೆಲ್ಲರೂ ಸಾಮಾನ್ಯರೇ ಅವರ ಸಿನಿಮಾಗಳನ್ನು ನೋಡಿ ಅವ್ರ ಜೊತೆ ಒಡನಾಟ ಆದಮೇಲೆ ನಮಗೆ ಅವರು ಸಹ ಕಲಾವಿದರಾಗ ಆದರೂ ಅದಕ್ಕೆ ಮುಂಚೆ ಅವ್ರ ಸಿನಿಮಾಗಳನ್ನು ನೋಡಿ ಅವರ ಅಭಿಮಾನಿಗಳಾಗೆ ನಾವು ಅವ್ರನ್ನ ನೋಡಿರೋದು ಬಹುಶಃ ಎಲ್ಲರೂ ಅಂದ್ಕೊಳ್ತಾರಲ್ಲ ಒಬ್ಬ ಕಲಾವಿದರ ಜೀವನ ಒಬ್ಬ ಸ್ಟಾರ್ ಲೈಫ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಅವ್ರಿಗೇನು ಕಷ್ಟನೇ ಇರಲ್ಲ ಅಂತ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ನಮ್ಮ ಬದುಕಲ್ಲಿ ಕಷ್ಟ ಬಂದಾಗ ದೇವ್ರು ಯಾಕಪ್ಪ ನಮಗೆ ಮಾತ್ರ ಕಷ್ಟ ಕೊಡ್ತಾನೆ ಯಾರಿಗೂ ಕಷ್ಟನೇ ಇಲ್ವೇನೋ ಅಂತ ನಾವು ಅಂದ್ಕೊಂಡಾಗ ಇಂಥವ್ರ ಬದುಕನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇವರೆಲ್ಲ ನಮಗಿಂತಲೂ ಕಷ್ಟಪಟ್ಟಿದ್ದಾರೆ ಅಂತ ಈ ರೀತಿಯ ಒಂದು ಡಾಕ್ಯುಮೆಂಟ್ರಿ ಆಗಿರಲಿ ಅವರ ಜೀವನ ಚರಿತ್ರೆ ಆಗಿರಲಿ ಪ್ರತಿಯೊಬ್ಬ ಕಲಾವಿದೆಗೂ ಅದೊಂದು ನ್ಯಾವಿಗೇಟರ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾರ ಬದುಕಲು ಹೀಗೆ ಇರುತ್ತೆ ಹೀಗೆ ಹೋಗುತ್ತೆ ಅನ್ನುವಂಥ ನಿರ್ದಿಷ್ಟವಾದಂಥ ದಾರಿ ಮಾರ್ಗ ಯಾರಿಗೂ ಇರೋದೇ ಇಲ್ಲ ಇಲ್ಲಿ ಒಂದು ನ್ಯಾವಿಗೇಟರ್ ಬೇಕಾಗುತ್ತೆ ಆ ನ್ಯಾವಿಗೇಟರ್ ಆಗಿ ಭಾರತೀಯಮ್ಮನಂಥ ಹಲವಾರು ಕಲಾವಿದರು ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಜೀವನದ ಹಲವಾರು ಕಷ್ಟಗಳಲ್ಲಿ ಏರುಪೇರುಗಳನ್ನು ಕಂಡಾಗ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಒಂದು ಅತ್ಯಂತ ದೊಡ್ಡ ಮಾದರಿಯಾಗಿ ಭಾರತೀಯಮ್ಮ ಅವರು ಕಾಣ್ತಾರೆ ಭಾರತಿ ವಿಷ್ಣುವರ್ಧನ್ ಆ ಹೆಸರು ಹೇಗೆ ಜೋಡಣೆ ಆಗಿದೆ ಅಂದರೆ ಅವರ ಬದುಕಿನಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಕಲಾವಿದೆ ಅನ್ನುವಂಥ ದೊಡ್ಡ ಜವಾಬ್ದಾರಿಯನ್ನು ತಲೆ ಮೇಲೆ ಹೇಗೆ ಹೊತ್ಕೊಂಡ್ರು ಮದುವೆ ಆದ ನಂತರ ವಿಷ್ಣುವರ್ಧನ್ ಅಂತ ಒಬ್ಬ ದೊಡ್ಡ ಕಲಾವಿದನ ಪತ್ನಿಯಾಗಿ ತುಂಬ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ಎರಡನ್ನೂ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಕಲಾವಿದೆಯಾಗಿ ಬಂದು ನಂತರ ಒಬ್ಬ ದೊಡ್ಡ ಕಲಾವಿದನ ಪತ್ನಿಯಾಗಿ ಬಂದು ಎರಡರಲ್ಲೂ ಯಶಸ್ಸು ಕಾಣೋದಿದೆಯಲ್ಲ ಅದು ಅವರ ಸಾಮರ್ಥ್ಯ ಅವರ ಕಮಿಟ್ಮೆಂಟ್ ಆ ಸಂಸ್ಕೃತಿ ಅವ್ರನ್ನ ಆ ಬದುಕು ಕಟ್ಟಿಕೊಟ್ಟಿದೆ ಅದ್ಭುತವಾದಂಥ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಅನಿರುದ್ಧ ಅವರು ಚಿತ್ರರಂಗದಲ್ಲಿರುವಂಥ ಎಲ್ಲ ಮೇರು ನಟ ಕಲಾವಿದರೇನಿದ್ದಾರೆ ಲೀಲಾವತಿ ಅಮ್ಮ ಆಗಿರ್ಬೋದು ಜಯಂತಿ ಅಮ್ಮ ಆಗಿರ್ಬೋದು ಆರತಿ ಅವರಾಗಿರ್ಬೋದು ಆ ಸಾಲಿನಲ್ಲಿ ಬರುವಂಥ ಎಲ್ಲ ಮಹಿಳಾ ಕಲಾವಿದರಿಗೆ ಈ ಥರದ್ದೊಂದು ಡಾಕ್ಯುಮೆಂಟ್ರಿಗಳನ್ನು ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಪಕ್ಷ ಚೇಂಬರ್ನವರಾಗಲಿ ಅಕಾಡೆಮಿ ಆಗಿರಲಿ ಅಭಿಮಾನಿಗಳಾಗಿರಲಿ ಅಥವಾ ಅವ್ರ ಕುಟುಂಬದವರಾಗಿರಲಿ ಯಾರಾದರೂ ಈ ಥರದ್ದೊಂದು ಪ್ರಯತ್ನ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಮಾಡಿದ್ರೆ ಒಳ್ಳೆಯದು ಸಾಕಷ್ಟು ಕಲಾವಿದರ ಬದುಕಿಗೆ ಇದೊಂದು ಮಾರ್ಗದರ್ಶನ ಕೂಡ ಆಗ್ಬೋದು ಭಾರತೀಯಮ್ಮ ಉದ್ಭವ ಮೂರ್ತಿಯಲ್ಲ
ಕೆತ್ತನೆ ಆದಂಥ ಮೂರ್ತಿ, ಹಾಗಾಗಿ ಅತ್ಯಂತ ಸುಂದರವಾಗಿ ಒಬ್ಬ ಮೂರ್ತಿಯಾಗಿ ಅವರು ಕಾಣ್ತಾರೆ. ಐ ಆಮ್ ವೆರಿ ಹ್ಯಾಪಿ, ತುಂಬಾ ಖುಷಿಯಾಗುತ್ತೆ. ಒಬ್ಬ ಕಲಾವಿದೆಯಾಗಿ ಒಬ್ಬ ಹೀರೋಯಿನ್ ಆಗಿ ನಟಿ ಬದುಕಿದ್ರೆ ಹೀಗೆ ಬದುಕಬೇಕು ಅಂತ ಅನಿಸುತ್ತಲ್ಲ, ಆ ಥರದ ಒಬ್ಬ ಕಲಾವಿದೆ ಭಾರತಿ ಅಮ್ಮ. ಭಗವಂತ ಅವ್ರಿಗೆ ಇನ್ನೂ ಆಯುಷು ಆರೋಗ್ಯ ಕೊಡಲಿ. ನಮ್ಮಂಥ ಹಲವಾರು ಕಲಾವಿದೆಯರಿಗೆ ಅವರು ಮಾರ್ಗದರ್ಶಿ ಆಗಿರಲಿ ಅನ್ನೋದಷ್ಟೇ ನಮ್ಮ ಆಶಯ. ಥ್ಯಾಂಕ್ ಯು. ಇನ್ನೊಂದು ರಾಜ್ಕುಮಾರ್ ಅವರನ್ನ ಎತ್ಕೊಂಡು ಮಾಡಿದ್ರು ಅನ್ನೋದು, ಆ ಎರಡು ವಿಚಾರ ನೋಡಿದಾಗ ನಮಗೂ ಸಮಾಧಾನಕ್ಕೆ ವಿಶೇಷ ಅನಿಸುತ್ತೆ. ಇಲ್ಲ, ಒಬ್ಬ ಕಲಾವಿದೆಯಾಗಿ ಎಲ್ಲ ಥರದ ಸವಾಲುಗಳನ್ನು ಎದುರಿಸೋರೆ ಒಬ್ಬರು ಕಲಾವಿದೆ ಅಂತ ಹೇಳ್ತಾರೆ. ಈಗಿರೋ ಮಡಿವಂತಿಕೆಗಿಂತ ಹೆಚ್ಚು ಮಡಿವಂತಿಕೆ ಇದ್ದಂಥ ಸಂದರ್ಭ ಅದು. ಅವ್ರ ಕುಟುಂಬನೂ ಕೂಡ ಮಡಿವಂತಿಕೆಯ ಕುಟುಂಬ ಆಗಿತ್ತು. ಆ ಸವಾಲನ್ನು ಸ್ವೀಕರಿಸಿದ್ರಲ್ಲ, ಅಂದರೆ ಒಬ್ಬ ಕಲಾವಿದೆಯಾಗಿ ನಾನು ಎಲ್ಲವನ್ನು ಮಾಡಬೇಕು ಅನ್ನುವಂಥ ಒಂದು ಧೈರ್ಯ ಇದೆಯಲ್ಲ, ಆ ಧೈರ್ಯನೇ ಅವ್ರನ್ನ ಇವತ್ತು ಒಂದು ಪದ್ಮಶ್ರೀ ತಗೊಳ್ಳೋ ಮಟ್ಟಕ್ಕೆ ಅವ್ರನ್ನ ಬೆಳೆಸ್ತು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಥ್ಯಾಂಕ್ ಯು.